ಹಾಗೆ ತುಂಬ ಜನ ಏನು ಈಗ ಆಪ್ರೇಷನ್ ಆಗಿದೆ, ತುಂಬ ಸ್ಥಿತಿ ಹಿಂಗಿದೆ ಇದೆ, ಲಂಗ್ಸ್ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ, ಲಂಗ್ಸ್ ಇದು ಸ್ವಲ್ಪ ಇನ್ನು ಗುಣ ಆಗಬೇಕು, ಆಗ್ತಾಯಿದೆ. ಬಟ್ ಆ ಥರ ಇದೆ ಅಂತೇಳಿ ನಾನು ಇನ್ನೊಂದು ಅದಕ್ಕೆ ಹೆದರುದಿಲ್ಲ, ಯಾಕಂದರೆ ನಾನು ನೋಡಿದಲ್ಲ ಎಲ್ಲದಕ್ಕೂ ಧೈರ್ಯ ಮುಖ್ಯ. ಅದನ್ನೇ ನನಗೆ ಈಗ ಧ್ವನಿ ವಿಜಯ ಹೇಳಿದ್ದೀನಿ, ಸ್ವಲ್ಪ ಧೈರ್ಯವಾಗಿರಿ, ಕುಸಿದೋಗ್ಬಿಡಿ, ನಾವೆಲ್ಲ ಇದ್ದೀವಿ ಅಂತ ಹೇಳಿ ಈಗ ಧೈರ್ಯ ತುಂಬಿದ್ದಾರೆ. ಅದೊಂದು ಭಾಳ ಸಂತೋಷದ ವಿಷಯ. ಅದೇ ಎಲ್ಲ ಮಾಧ್ಯಮ ಹೇಳೋದಿಷ್ಟೇ, ನಿಮ್ಮ ಏನು ಸಪೋರ್ಟ್ ನನಗೆ ಎಲ್ಲ ನೋಡಿದ್ದೀನಿ, ನಾನು ಖುಷಿಯಾಗಿದೆ. ಸ್ವಲ್ಪ ನಾನು ಈಗ ಚೇತರಿಸ್ಕೊಳ್ತೀನಿ. ನಿಮ್ಮ ಏನು ಏನು ನೀವೀಗ ಸಪೋರ್ಟ್ ಮಾಡ್ತಿದ್ದೀರಿ, ಆ ಸಪೋರ್ಟ್ ಹಾಗೆ ಮುಂದುವರಿಲಿ. ನಾನು ನನ್ನ ಅದಿದ್ದು ಹೋರಾಟ ಏನಿದೆ ನಾನು ಗೆದ್ದು ಬರ್ತೀನಿ, ಬಂದ ಮೇಲೆ ನಿಮ್ಮೆಲ್ಲರೂ ಜೊತೆನು ಮಾತಾಡ್ತೀನಿ, ಇಂಟರ್ವ್ಯೂ ಕೊಡ್ತೀನಿ. ಜನರಿಗೆ ನಾನು ನನ್ನ ಏನು ನೋವು ಇದೆ ಮುಂದೆ ಯಾವ ರೀತಿ ನಾನು ಇಂಡಸ್ಟ್ರಿಯಲ್ಲಾಗಲಿ ಪರ್ಸನಲ್ ಲೈಫಲ್ಲಾಗಲಿ ಫ್ಯಾಮಿಲಿ ಜೊತೆಗೆ ಮುಂದೆ ಬರ್ತೀನಿ. ಇಂಡಸ್ಟ್ರಿನಲ್ಲಿ ಅಂದರೆ ಇವಾಗ ವಿಜಯ್ ಅವರು, ರವಿ ಸರ್ ಇದನ್ನು ಬಿಟ್ಟು ಸಡನ್ ಆಗಿ ಸಾಕಷ್ಟು ಜನ ನಿಮಗೆ ಅಕೌಂಟ್ ನಂಬರ್ ಎಲ್ಲ ನೋಡಿದೆ ನಾನು, ಅದೆಲ್ಲ ಹಾಕಿ ಹೋಯ್ತಾರೆ, ಯಾರ್ಯಾರು ಮುಂದೆ ಬಂದರು ಸರ್? ಆ ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡಲ್ಲ, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್. ಅದೇ ಹೇಳಿದೆ, ಎಲ್ಲರೂ ಬಂದಿದ್ದಾರೆ, ಎಲ್ಲ ಹೀರೋಗಳು ನನಗೆ ಈಗ ಸಪೋರ್ಟ್ ನಿಂತಾಗಿದೆ, ನನಗೆ ಆಲ್ರೆಡಿ ನಿಂತಾಗಿದೆ. ಸೊ ಕೆಲವ್ರು ಏನು ಮಾಡ್ತಾರೆ, ನಾನು ಹೇಳಬಾರ್ದು ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ಅವ್ರೇನು ಅವ್ರದ್ದು ಯಾವುದೂ ಮಾತಾಡಬಾರ್ದು, ನೀವು ನಿಮಗೆ ಒಳ್ಳೇದಾಗಬೇಕು, ನಾನು ಇರ್ತೀನಿ, ನಾವು ಇದ್ದೀವಿ, ನನ್ನ ಜೊತೆಗೆ ತುಂಬ ಜನ ಇದ್ದಾರೆ, ನಾನು ಇರ್ತೀನಿ ಮಾತ್ರ ಅಲ್ಲ. ಅದು ನನಗೆ ಇವತ್ತೇನು ತುಂಬ ನನ್ನ ಮುಂದೆನೆ ತುಂಬ ಜನರಿಗೆ ಫೋನ್ ಮಾಡಿ, ನಾವು ಒಂದು ಕಲಾವಿದ ನಾವು ಖಂಡಿತ ಬಿಟ್ಕೊಡೋದಿಲ್ಲ ಅಂತ ಎಲ್ಲರಿಗೂ ಕೆಲವರಿಗೆ ಫೋನ್ ಮಾಡಿ ನಾನು ಮುಂದೆನೆ ಮಾತಾಡಿದೆ. ಸೊ ಅದು ಭಾಳ ಧೈರ್ಯ ಬಂದಿದೆ. ಈಗ ಇವಾಗ ನಮ್ಮ ಕನ್ನಡ ಚಿತ್ರರಂಗ ಎಲ್ಲರೂ ನನ್ನ ಸಹಾಯಕ್ಕೆ ನಿಂತಿದ್ದಾರೆ, ಆಮೇಲೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಬರೀ ಒಂದು ಹಣದ ಸಹಾಯ ಎಂಬುದಲ್ಲ, ನನಗೆ ಬೇಕಾಗಿರೋದು ಕಲೆ, ಕಲೆ ಎಂಬುದು ನನ್ನ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ, ನಾನು ಅದು ಕಂಟಿನ್ಯೂ ಆಗಲೇಬೇಕು ಅಂತ. ಇವತ್ತು ಈ ಮನೇಲಿ ಕೂಡ ನನಗೆ ಒಂದು ಭರವಸೆ ಸಿಕ್ಕಿದೆ ಅಂದರೆ ನಾನು ನೆಕ್ಸ್ಟ್ ಚಿತ್ರರಂಗದಲ್ಲಿ ಮತ್ತೆ ನಾನು ಕಲಾವಿದನಾಗಿ ಆಲ್ಬರ್ಟಿಸ್ಬೇಕು ಅಂತ ಒಂದು ಮಾತು ಬಂದಿರೋದು, ನನಗೆ ಅದು ಧೈರ್ಯ ಬಂದಿರೋದು. ನನ್ನ ಜೀವನದಲ್ಲಿ ನನಗೆ ಬೇಕಾಗಿರೋದು ನನ್ನ ಉಸಿರು ಇರುವವರೆಗೆ ನನಗೆ ಕಲೆ ಮಾತ್ರ, ಆ್ಯಕ್ಟಿಂಗ್ ಮಾತ್ರ ನನಗೆ ಗೊತ್ತಿರೋದು, ಅದು ಮತ್ತೆ ನಾನು ಅದನ್ನು ಪಡಿತೀನಿ ಎಂಬುದು ಧೈರ್ಯ ಅಲ್ಲಿ ನನಗೆ ಸಿಕ್ಕಿದೆ. ಅದರಿಂದಾಗಿ ಇಂಡಸ್ಟ್ರಿಯವರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಹಾಗೆ ಮಾಧ್ಯಮದ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಏನು ಆಪ್ರೇಷನಾಗಿ ಸ್ವಲ್ಪ ಸಮಯ ಆದರೆ ನಾವು ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ, ಅದರಿಂದಾಗಿ ಎಲ್ಲ ಕಡೆ ನಾನು ಫೋನ್ ಮಾಡಿದ ಕೆಲವರಿಗೆ ರಿಸೀವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ನಾನು ಹುಷಾರಾದ ಮೇಲೆ ಮತ್ತೆ ನಾನು ಒಂದು ಶೂಟಿಂಗಲ್ಲೇ ನಾನು ಮತ್ತೆ ನಿಮ್ಮನ್ನು ಮೀಟ್ ಆಗ್ಬೋದು. ಮುಂದಿನ ದಿನ ನಾನು ಖಂಡಿತ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್, ಧನ್ಯವಾದ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.